In 2015, the central government announced 100 smart cities, out of which 7 were allotted to Karnataka. To talk more about, we have Urban Development Minister of Karnataka. Sir, congratulations. Thank you very much. So, ega yelu namge smart city galanna maduvanta ondu idanna namge odigiskottidare kendra sarkara kandithavagi nanu ella adhikarigal jothe adara sabhayana karedu adara haagu hogalu bagge charche maadi nanu yav riti maadabodu yav riti anavanna naavu upayogiskobodu nanu anittinalli ಕಾರ್ಯೋನ್ಮುಖವರು ಆಗ್ತೇನೆ. ಆ ನಿಟ್ಟಿನಲ್ಲಿ ನಾನು ಕೆಲಸಗಳಿಗೆ ಚಾಲನೆ ಕೊಡೋಕ್ಕೆ ನಾನು ಪ್ರಯತ್ನಗಳನ್ನ ಮಾಡ್ತೇನೆ. ಅಂಡ್ ಆಲ್ಸೋ ಯು ಹ್ಯಾವ್ ದಿಸ್ ಮುನ್ಸಿಪಾಲಿಕೆ ಇವೆಂಟ್ ಇಸ್ ಹ್ಯಾಪನಿಂಗ್, ಸೊ ವಾಟ್ ಈಸ್ ದ ನೆಸೆಸಿಟಿ ಟು ಹ್ಯಾವ್ ಸಮ್ ಕೈಂಡ್ ಡೈಲಾಗ್, ಬಿಕಾಸ್ ಲಾಟ್ ಆಫ್ ಪೀಪಲ್ ಹ್ಯಾವ್ ಕಮ್. ಬ್ಯಾಂಗ್ಳೂರ್ ಇಸ್ ಬಿಟ್ ಆಫ್ ಅ ಪ್ರಾಬ್ಲಮ್ ವಿತ್ ವೇಸ್ಟ್ ಮ್ಯಾನೇಜ್ಮೆಂಟ್, ಗಾರ್ಬೇಜ್, ಇಟ್ಸ್ ಬಿಕಮ್ ಗಾರ್ಬೇಜ್ ಸಿಟಿ. ಸೊ ವಾಟ್ ಈಸ್ ಯುವರ್ ನೆಕ್ಸ್ಟ್ ಸ್ಟೆಪ್ ಫಾರ್ ಎಸ್ಪೆಷಲಿ ಫಾರ್ ಬ್ಯಾಂಗ್ಳೂರ್ ಸಿಟಿ? ಈಗ ಏನಾಗಿದೆ, ಬೆಂಗಳೂರು ಸನ್ಮಾನ್ಯ ಮುಖ್ಯಮಂತ್ರಿಗಳ ಕೈಯಲ್ಲಿದೆ ಬೆಂಗಳೂರು ನಗರ, ಬೆಂಗಳೂರು ನಗರ ಅಭಿವೃದ್ಧಿ, ಮತ್ತು ನನಗೆ ಔಟ್ಸೈಡ್ ನಗರ ಅಭಿವೃದ್ಧಿ ಕೊಟ್ಟಿದ್ದಾರೆ. ಆದರೂ ಕೂಡ ನಮ್ಮ ಬೆಂಗಳೂರು ಬಗ್ಗೆ ನಮಗೂ ಕೂಡ ಹೆಚ್ಚು ಕಾಳಜಿಯನ್ನು ಇಟ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿಯನ್ನು ಮಾಡ್ತೇನೆ. ಇವತ್ತು ಗಾರ್ಬೇಜನ್ನು ನಾವು ಯಾವ ರೀತಿ ಸಂಸ್ಕರಣೆ ಮಾಡಬೇಕು ಅನ್ನೋದು ಎಲ್ಲ ಎಕ್ಸಿಬಿಷನಲ್ಲಿ ನೆನ್ನೆ ನೋಡಿದ್ದೇನೆ ನಾನು. ಅದಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು, ಇವತ್ತು ಬೆಂಗಳೂರು ನಗರಕ್ಕೆ ಹೆಚ್ಚು ಒತ್ತು ಕೊಟ್ಟು ಇವತ್ತು ಬೆಂಗಳೂರು ನಗರವನ್ನು ಇಡೀ ದೇಶದಲ್ಲೇ, ಇಡೀ ಪ್ರಪಂಚದಲ್ಲೇ ನಾವು ಇದನ್ನು ಅತ್ಯುನ್ನತ ಸಿಟಿಯಾಗಿ ಮಾಡ್ಕೊಳ್ಳಿಕ್ಕೆ ಏನು ಪ್ರಯತ್ನಗಳನ್ನು ಮಾಡಬೇಕು ಅನ್ನೋ ಒಂದು ನೀಲಿ ನಕ್ಷೆಯನ್ನು ನಾವು ಅವರಿಗೆ ಮಾಡಿಕೊಡೋಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೇನೆ. ಮತ್ತು ನಿನ್ನೆ ಏನು ಮುನ್ಸಿಪಾಲಿಕಾ ಅಂತೇಳಿ ಒಂದು ಕಾರ್ಯಾಗಾರವನ್ನು, ಕಾನ್ಫರೆನ್ಸನ್ನು ಕೂಡ ನಿನ್ನೆ ಆಯೋಜನೆ ಮಾಡಿದರು. ಅದಕ್ಕೆ ಮೊದಲನೇದಾಗಿ ನಾನು ಸಚಿವನಾಗಿ ಮೊದಲನೇದಾಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ. ಮಾನ್ಯ ಮುಖ್ಯಮಂತ್ರಿಗಳು ಆ ಕಾರ್ಯಕ್ರಮನ ಉದ್ಘಾಟಿಸಿ ಅನೇಕ ವಿಷಯಗಳನ್ನು ಪ್ರಸ್ತಾಪ ಮಾಡಿ ಹೋದರು. ತದನಂತರ ಕೂಡ ನಾನು ಕೂಡ ಅಲ್ಲಿ ಅನೇಕ ವಿಷಯಗಳನ್ನು ನಾನು ಹೇಳಿದೆ. ಯಾವ ರೀತಿ ಇವತ್ತು ಮಹಾನಗರಗಳು ಇವತ್ತು ಬೆಳೀತಾವೆ, ಇವತ್ತು ನಮ್ಮ ಬೆಂಗಳೂರು ಮಹಾನಗರ ಅಷ್ಟೇ ಭಾಳಷ್ಟು ಬೃಹದಾಕಾರವಾಗಿ, ಅತಿ ಹೆಚ್ಚು ಬೃಹದಾಕಾರವಾಗಿ ಬೆಳೀತಾ ಇರ್ತಕ್ಕಂಥದ್ದು ಬೆಂಗಳೂರು ಮಹಾನಗರ. ಸೊ ಇಂಥ ನಗರಗಳನ್ನು ನಾವು ಯಾವ ರೀತಿ ಸಂರಕ್ಷಣೆ ಮಾಡಬೇಕು, ಅದಕ್ಕೆ ಯಾವ ರೀತಿ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು, ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕಾರ್ಯೋನ್ಮುಖರಾಗುವಂಥ ಕೆಲಸವನ್ನು ಖಂಡಿತವಾಗಿ ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಇದಕ್ಕೆಲ್ಲ ಕೂಡ ಒಂದು ಆಯಾಮವನ್ನು ಕೊಡುವಂಥ ಕೆಲಸಗಳನ್ನು ಖಂಡಿತವಾಗಿ ನಾವು ಇನ್ನು 3.5 ವರ್ಷದಲ್ಲಿ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಅಂಡ್ ಆಲ್ಸೋ ಯು ಅನೌನ್ಸ್ಡ್ a flyover from Indianagar to Medhali. Yes. So it's a bottleneck because people are going to Andhra and Tamil Nadu. Yes. So when it will start, sir? I mean, what is the ground reality? See, this is take a time. This is not going indu you urgent agi idu kelsa kamgari start agakke agala yakandre naavu ivattu adanna prayatnagalannu maartta idivi maadi adinnu dpr agbeku ಆ ಡೀಟೇಲ್ ರಿಪೋರ್ಟ್ ಬರಬೇಕು, ಅದು ಫ್ಲೈಓವರ್ನ ನಾವು ನೀಲಿ ನಕ್ಷೆಯನ್ನು ತಯಾರು ಮಾಡಬೇಕು, ಈ ಎಲ್ಲ ಕಾರ್ಯಕ್ರಮಗಳು ಮಾಡಬೇಕು. ಆದರೆ ಈ ಒಂದು ಕಾರ್ಯಕ್ರಮ ಆಗಲೇಬೇಕು ಅಂತೇಳಿ ನಾನು ಒತ್ತಾಯವನ್ನು ಮಾಡಿದ್ದೀನಿ. ಸುಮಾರು 400 ಕೋಟಿ ರೂಪಾಯಿ ಇದಕ್ಕೆ ವೆಚ್ಚ ಆಗ್ತದೆ. ಸೊ ಅದನ್ನು ನಮ್ಮ ರಾಜ್ಯ ಸರ್ಕಾರ ಭರಿಸಬೇಕು ಅಂತೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಈ ಬಜೆಟಲ್ಲಿ ಘೋಷಣೆ ಮಾಡಬೇಕು ಅಂತೇಳಿ ಮನವಿಯನ್ನು ಮಾಡಿದ್ದೇನೆ ನಾನು ಆಲ್ರೆಡಿ. ಮತ್ತು ಅದಾದರೆ ಅನೇಕ ಜನಕ್ಕೆ ಇವತ್ತು ಭಾಳಷ್ಟು ಅನುಕೂಲ ಆಗ್ತದೆ. ಈ ಭಾಗದಲ್ಲಿರ್ತಕ್ಕಂಥ ಸಾರ್ವಜನಿಕರ ಏನು ತೊಂದರೆ ಇತ್ತು ಇವತ್ತು ರಸ್ತೆಗಳಲ್ಲಿ ಅದು ಎಲ್ಲವೂ ಕೂಡ ನಿವಾರಣೆ ಆಗಲಿಕ್ಕೆ ಆಗ್ತದೆ. ಅಂಡ್ ಆಲ್ಸೋ ದ ಬಜೆಟ್ ಫಾರ್ ಸ್ಮಾರ್ಟ್ ಸಿಟೀಸ್ ಆಲ್ಮೋಸ್ಟ್ 6,500 crores. ಇಟ್ಸ್ ಕರ್ನಾಟಕ ಇಸ್ ನಾಟ್ ಯುಟಿಲೈಸ್ಡ್ ಅಟ್ ಆಲ್ ಸರ್. ಸೊ ವಾಟ್ ಈಸ್ ದ ಗ್ರೌಂಡ್ ಲೆವೆಲ್? ಐ ಆಮ್ ಕಮಿಂಗ್ ನ್ಯೂಲಿ. ದಿಸ್ ಇಸ್ ಅ ಸ್ಟೇಟಸ್, ಬಟ್ ಸಿ ಐ ಆಮ್ ಕಮಿಂಗ್ ನ್ಯೂಲಿ, ಐ ಆಮ್ ಟೇಕ್ ದಿ ಚಾರ್ಜ್ ಬಿಫೋರ್ ಎಸ್ಟರ್ಡೇ. ಸೊ ನಾನು ಈಗ ನನ್ನ ಎಲ್ಲ ಸೀನಿಯರ್ ಆಫೀಸರ್ಸ್ ಯಾರು ನಮ್ಮ ಸೀನಿಯರ್ ಅಧಿಕಾರಿಗಳಿದ್ದಾರೆ ಹಿರಿಯ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿ ಯಾಕೆ ಇದನ್ನು ಹಣವನ್ನು ನಾವು ಉಪಯೋಗಿಸಿಲ್ಲ, ಏನು ಕಾರಣ ಏನು, ಇದೆಲ್ಲವನ್ನು ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ದೆನ್ ವಿಲ್ ಕಮ್ ಬ್ಯಾಕ್. ಥ್ಯಾಂಕ್ ಯು ಮಿಸ್ಟರ್ ಬಸವರಾಜ್, ಥ್ಯಾಂಕ್ಸ್ ಫಾರ್ ಸ್ಪೀಕಿಂಗ್ ಟು ಸ್ಮಾರ್ಟ್ ಸರ್. ಥ್ಯಾಂಕ್ ಯು.